ಹಣಮಂತಿ ಬಿ ಗುತ್ತೇದಾರ್, ತಂದೆ ಬುಡ್ಡಯ್ಯ, ತಾಯಿ ಈರಮ್ಮ. ಈ ದಂಪತಿಗಳ ನಾಲ್ಕನೇ ಸುಪುತ್ರಿಯಾಗಿ 23/7/1976 ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೊಡೆಕಲ್ ಗ್ರಾಮದಲ್ಲಿ ಜನಿಸ್ತಾರೆ. ವಿದ್ಯಾಭ್ಯಾಸದಲ್ಲಿ ಬಿಎಡ್ ಎಂಎ ಪದವಿಯನ್ನು ಮಾಡಿದ್ದಾರೆ. ವೃತ್ತಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿದ್ದಾರೆ. ಶಾಪುರ್ನಲ್ಲಿ ಚೈತನ್ಯ ಮಹಿಳಾ ಸಹಕಾರ ಸಂಘವನ್ನು ಹುಟ್ಟುಹಾಕಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ ಹೆಗ್ಗಳಿಕೆಯವರಿಗಿದೆ. ಈ ಸಂಸ್ಥೆ ಪ್ರಸ್ತುತ ಪ್ರತಿ ವರ್ಷ 1 ಕೋಟಿ ವ್ಯವಹಾರವನ್ನು ನಡೆಸ್ತಾ ಇದೆ. ಪರಿವರ್ತನಾ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಕಲೆ, ಜನಪದ, ಸಾಹಿತ್ಯ ಹಾಗೂ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡ್ತಾರೆ. ಗ್ರಾಮೀಣ ಮಟ್ಟದಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ನೀಡೋದು, ಉಪನ್ಯಾಸವನ್ನು ನೀಡೋದು ಅಲ್ಲದೆ ಹಲವಾರು ಐತಿಹಾಸಿಕ ಸಂಶೋಧನಾ ಲೇಖನಗಳನ್ನು ಪ್ರಕಟವನ್ನು ಮಾಡಿದ್ದಾರೆ. ಹಣಮಂತಿ ಬಿ ಗುತ್ತೇದಾರ್ ಅವರು ರಾಜ್ಯ ಮಟ್ಟದ ಕ್ರೀಡಾಪಟು ಸಹ ಹೌದು. ಇವರನ್ನು ಗುರುತಿಸಿ ಈಗಾಗಲೇ ಅಕ್ಕ ಪ್ರತಿಷ್ಠಾನದಿಂದ ಅಕ್ಕ ಪ್ರಶಸ್ತಿ, ತರ್ನಾತಿ ಸಂಸ್ಥೆಯಿಂದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಸಾಧಕಿ ಪ್ರಶಸ್ತಿ ಲಭಿಸಿದೆ. ಸುವರ್ಣ ಕನ್ನಡಿಗ ಪ್ರಶಸ್ತಿ ದೊರಕಿರುವುದು ನನಗೆ ತುಂಬಾ ಗೌರವ ಎನಿಸುತ್ತದೆ. ನನ್ನ ಪುಟ್ಟ ಕಾರ್ಯವನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ಪ್ರಶಸ್ತಿ ನನ್ನ ಜವಾಬ್ದಾರಿಯನ್ನ ಹೆಚ್ಚಿಸಿದೆ. ಮುಂದಿನ ದಿನಮಾನಗಳಲ್ಲಿ ಕನ್ನಡ ನಾಡು ನುಡಿಗಾಗಿ ಸೇವೆ ಮಾಡತಕ್ಕಂತ ಗುರುತರವಾದಂತ ಜವಾಬ್ದಾರಿಯನ್ನ ನೀಡಿದೆ. ಈ ಜವಾಬ್ದಾರಿಯನ್ನು ಮುಂದಿನ ದಿನಮಾನಗಳಲ್ಲಿ ನಾನು ನಿರ್ವಹಿಸುತ್ತೇನೆ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ.